ಬೆಂಗಳೂರು ಟೆಕ್ ಸಮಿಟ್ 2021 ಎರಡನೇ ದಿನದ ಕಾರ್ಯಕ್ರಮ ಇಂದು ಮುಗಿದಿದೆ. ಇಂದು ಆಪಲ್ ಉಪಾಧ್ಯಕ್ಷೆ ಪ್ರಿಯಾ ಬಾಲಸುಬ್ರಹ್ಮಣ್ಯಂ ಹಾಗೂ ಪುಲಿಚ್ಟರ್ ಪ್ರಶಸ್ತಿ ವಿಜೇತ ಸಿದ್ಧಾರ್ಥ ಮುಖರ್ಜಿ ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕದ ಪಾಲುದಾರಿಕೆ ಬಗ್ಗೆ ಪ್ರಿಯಾ ಬಾಲಸುಬ್ರಹ್ಮಣ್ಯಂ ಮಾತನಾಡಿದ್ರು. ಇನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಕಾರ್ಟಿ ಕಂಪನಿಗಳು ಅಗತ್ಯ ಎಂದ ಸಿದ್ಧಾರ್ಥ ಮುಖರ್ಜಿ, ಈ ಚಿಕಿತ್ಸೆ ಜನರ ಕೈಗೆ ಎಟುಕಲು ಕಾರ್ಟಿ ಕಂಪನಿಗಳು ಅವಶ್ಯಕವಾಗಿದೆ ಅಂದರು. ನಾಳೆ ಕೊನೆಯ ದಿನ ಟೆಕ್ ಸಮಿಟ್ ನಡೆಯಲಿದೆ. ಪ್ರತಿನಿತ್ಯ ಕುವಾಪ್ ಮುಖಾಂತರ ಒಂದೊಂದು ಪ್ರಶ್ನೆಯನ್ನ ಕೇಳಿ ನಿಮ್ಮ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಅಂತೆ ಇವತ್ತಿನ ಕುವಾಪ್ ಪ್ರಶ್ನೆಗೂ ಕೂಡ ಉತ್ತರ ಬಂದಿದೆ. ಚಾಮುಂಡಿ ಬೆಟ್ಟದ ನಂದಿ ರಸ್ತೆ ಪದೇ ಪದೇ ಕುಸಿತಾ ಇರೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಬೆಟ್ಟ ಗುಡ್ಡಗಳು ಸೂಕ್ಷ್ಮ ಪ್ರದೇಶಗಳು, ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಬೇಕಾಬಿಟ್ಟಿ ಕಾಮಗಾರಿಗಳು ಆಗಬಾರದು ಅಂತ ನರೇಶ್ ಕಾಮತ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.